ಹಲೋ, ನೀವು ನೋಡ್ತಾ ಇದ್ದೀರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಈಗ ಎಲ್ಲಿ ನೋಡಿದ್ರು ಸೆಲ್ಫಿ ಕ್ರೇಜ್. ಯಾವುದೇ ಫಂಕ್ಷನ್ಗೆ ಹೋಗ್ಲಿ, ಅಥವಾ ಆಫೀಸ್ ಅಲ್ಲಿ ಏನೇ ಅಕೇಶನ್ ಆಗ್ಲಿ, ಇಲ್ಲ ಎಲ್ಲೇ ಟ್ರಿಪ್ಗೆ ಹೋಗ್ಲಿ, ಅಥವಾ ನೀವು ಸುಮ್ನೆ ಬಸ್ ಅಲ್ಲಿ ಕೂತ್ರೆ, ಎಲ್ಲಾ ಕಡೆಲೂ ಸೆಲ್ಫಿ ಸೆಲ್ಫಿ. ಈ ಸೆಲ್ಫಿಗಳನ್ನ ತೆಕ್ಕೊಳ್ಳೋಕೆ ಹೋಗಿ ಅದೆಷ್ಟೋ ಜನ ಅದೆಷ್ಟೋ ರೀತಿಯಲ್ಲಿ ಅನಾಹುತ ಮಾಡ್ಕೊಂಡಿದ್ದು ಉಂಟು. ಇದೀಗ ಸೆಲ್ಫಿ ತೆಗಿಯೋಕೆ ಹೋಗಿ 60 ಅಡಿ ಎತ್ತರದಿಂದ ಬಿದ್ರು ಆ ಹುಡುಗಿ ಬದುಕಿದ್ದಾಳೆ. ಈ ಯುವ ಜನಾಂಗದ ಸೆಲ್ಫಿ ಹುಚ್ಚಿಗೆ ಈಗ ಮತ್ತೊಂದು ಬಲಿ ಬಿದ್ದಿದೆ. ಅಮೆರಿಕದಲ್ಲಿ ಅತಿ ಎತ್ತರದ ಸೇತುವೆಗಳಲ್ಲಿ ಒಂದಾದ ಫಾರೆಸ್ಟ್ ಸೇತುವೆಯ ಮೇಲಕ್ಕೆ ಹೋಗಿ ಸೆಲ್ಫಿ ಕ್ಲಿಕ್ಕಿಸಲು ಹೋಗಿದ್ದ ಯುವತಿಯೊಬ್ಬಳು ಅಲ್ಲಿಂದ ಕೆಳಗೆ ಬಿದ್ರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾಳೆ. ಮಹಿಳೆಯ ಹೆಸರನ್ನ ಪೊಲೀಸರು ಬಹಿರಂಗ ಪಡಿಸಿಲ್ಲ, ಆದ್ರೆ ಇವರು ಕ್ಯಾಲಿಫೋರ್ನಿಯಾದ ಸ್ಯಾಂಕ್ರಮೆಂಟೋ ಪ್ರಾಂತ್ಯದವರು ಅಂತ ತಿಳಿಸಿದ್ದಾರೆ. ಮೇಲಿಂದ ಬಿದ್ರು ಆಕೆ ಬದುಕಿ ಉಳಿದಿದ್ದಾಳಾದ್ರೂ ಆಕೆಯು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಳೆ. ದೇಹದ ಅನೇಕ ಮೂಳೆಗಳು ಮುರಿದಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆರಂಭವಾಗಿದೆ. ಆಕೆಯ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದ್ರು ಬದುಕಿ ಉಳಿಯೋ ಎಲ್ಲಾ ಚಾನ್ಸಸ್ ಇದೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ತಮ್ಮ ಗೆಳೆಯ ಪಾಲ್ ಗೊಂಚುರಾಕ್ ಎಂಬುವನ ಜೊತೆಗೆ ಆಕೆ ಬಂದಿದ್ಲಂತೆ. ಈ ಸೇತುವೆಯ ಮಧ್ಯಭಾಗದ ಎತ್ತರ ಸುಮಾರು 177 ಅಡಿಗಳಷ್ಟು. ಸೇತುವೆಯನ್ನ ಹತ್ತುತ್ತಿರುವಾಗ ಸುಮಾರು 60 ಅಡಿಯ ಎತ್ತರದಲ್ಲಿದ್ದಾಗಲೇ ಆಕೆ ಸೇತುವೆಯ ರಕ್ಷಣಾ ಗೋಡೆಯ ಮೇಲೆ ಹತ್ತಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಂದಾದಾಗ ಈ ಘಟನೆ ನಡೆದಿದೆ ಅಂತ ಆಕೆಯ ಗೆಳೆಯ ಪೊಲೀಸರಿಗೆ ತಿಳಿಸಿದ್ದಾನೆ. ಸೊ ನೋಡಿದ್ರಲ್ಲ, ಹುಡುಗಿ ಸೆಲ್ಫಿ ತಕೊಳ್ಳೋಕೆ ಹೋಗಿ ಈಗ ಮೂಳೆ ಮುರ್ಕೊಂಡು ಮಲಗಿದ್ದಾಳೆ. ಸೊ ದಯವಿಟ್ಟು ಯಾರೇ ಆಗ್ಲಿ ಇಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕ್ಬೇಡಿ. ಯಾರೇ ಸೆಲ್ಫಿ ತಗೊಂಡ್ರು ನೋಡ್ಕೊಂಡು ಹುಷಾರಾಗಿ ಸೆಲ್ಫಿ ತಕ್ಕೊಳ್ಳಿ. ಸೀನ್ರಿ ತುಂಬಾ ಚೆನ್ನಾಗಿದೆ, ಫೋಟೋ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು ಎಲ್ಲೋ ಹೋಗಿ ಇನ್ನೇನೋ ಅನಾಹುತ ಮಾಡ್ಕೊಂಡ್ರೆ ತುಂಬಾನೇ ತೊಂದರೆ ಆಗತ್ತೆ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ಕೀಪ್ ವಾಚಿಂಗ್ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ಯೆಸ್, ಶೇರ್ ಮಾಡ್ಬೇಕು, ಹಾಗೆ ಲೈಕ್ ಮಾಡ್ಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.